ನಮಸ್ಕಾರ, ಜೆಎನ್ಎನ್ ನ್ಯೂಸ್ಗೆ ಸ್ವಾಗತ. ಸುದ್ದಿಗಳ ವಿವರ. ಸಮಾಜದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಗಂಗಾವತಿ ನಗರಕ್ಕೆ ಆಗಮಿಸಿದ್ದ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಪುರುಷಿಗಳು ಶ್ರೀ ಅಯ್ಯಪ್ಪ ದೇಗುಲಕ್ಕೆ ತೆರಳಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದರು. ಮಹರ್ಷಿ ವಾಲ್ಮೀಕಿ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಳ್ಳಲು ಶುಕ್ರವಾರ ಗಂಗಾವತಿ ನಗರಕ್ಕೆ ಆಗಮಿಸಿದ್ದ ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಶ್ರೀಗಳು ಆನೆಗುಂದಿ ರಸ್ತೆಯಲ್ಲಿರುವ ಶ್ರೀ ಅಯ್ಯಪ್ಪ ದೇಗುಲಕ್ಕೆ ಭೇಟಿ ನೀಡಿದ್ದರು. ಮಂಡಲ ಪೂಜಾ ಸಂದರ್ಭದಲ್ಲಿ ದೇಗುಲಕ್ಕೆ ಭೇಟಿ ನೀಡಿದ ಶ್ರೀಗಳಿಗೆ ದೇಗುಲ ಸಮಿತಿಯು ಭವ್ಯ ಸ್ವಾಗತ ನೀಡಿತು. ಬಲೆ ಬೀಸೋ ಬೆಸ್ತರಿಗೆಲ್ಲ ಕಡಲೇನೆ ದೈವ, ಹಾಲನು ಕುಡಿಯೋ ಕಂದನಿಗೆಂದು ತಾಯೇನೆ ದೈವ. ಬಲೆ ಬೀಸೋ ಬೆಸ್ತರಿಗೆಲ್ಲ ಕಡಲೇನೆ ದೈವ, ಹಾಲನು ಕುಡಿಯೋ ಕಂದನಿಗೆಂದು ತಾಯೇನೆ ದೈವ. ಊರಲ್ಲಿ ಭಕ್ತರಿಗೆಲ್ಲ ಕಲ್ಲಲ್ಲೇ ದೈವ, ನನ್ನಂಥ ಗಾಯಕಗೆಂದು ಸಂಗೀತವೇ ದೈವ. ಸ್ವರದಿಂದ ಅರ್ಚಿಸುವೆ ಅಯ್ಯಪ್ಪ ಪರದೈವ. ಅಯ್ಯಪ್ಪ ಶರಣು ಮಣಿಕಂಠ ಶರಣು, ಅಯ್ಯಪ್ಪ ಶರಣು ಮಣಿಕಂಠ, ಅಯ್ಯಪ್ಪ ಶರಣು ಮಣಿಕಂಠ ಶರಣು, ಅಯ್ಯಪ್ಪ ಶರಣಯ್ಯ. ಅಯ್ಯಪ್ಪ ಶರಣು ಮಣಿಕಂಠ ಶರಣು, ಅಯ್ಯಪ್ಪ ಶರಣು ಮಣಿಕಂಠ, ಅಯ್ಯಪ್ಪ ಶರಣು ಮಣಿಕಂಠ ಶರಣು, ಅಯ್ಯಪ್ಪ ಶರಣಯ್ಯ. ಚುಕ್ಕೆಗಳಿಟ್ಟ ರಂಗೋಲಿಗೆ ಆ ಚುಕ್ಕೆಯ ಆಧಾರ, ಭೂಮಿಯ ಸುತ್ತೋ ಚಂದಿರಗೆಂದು ಸೂರ್ಯನೇ ಆಧಾರ. ನೆರಳನು ನೀಡೋ ಮರಗಳಿಗೆಲ್ಲ ಬೀಜವೇ ಆಧಾರ, ಬುದ್ಧಿಯುಳ್ಳ ಮನುಜಗೆ ಎಂದು ಭಕ್ತಿಯೇ ಆಧಾರ. ಜೀವದ ಆಧಾರವಾ ಎಲ್ಲೆಲ್ಲೋ ಹುಡುಕಿದೆನಾ, ಕಂಡೆನು ನಾ ಅದು ಬೇರಲ್ಲ ಅದು ನಿನ್ನ ಸನ್ನಿಧಾನ ಸ್ವಾಮಿ. ಅಯ್ಯಪ್ಪ ಶರಣು ಮಣಿಕಂಠ ಶರಣು, ಅಯ್ಯಪ್ಪ ಶರಣು ಮಣಿಕಂಠ, ಅಯ್ಯಪ್ಪ ಶರಣು ಮಣಿಕಂಠ ಶರಣು, ಅಯ್ಯಪ್ಪ ಶರಣಯ್ಯ. ನಗುತ್ತಿರುವ ಹೂಗಳಿಗೆಲ್ಲ ದುಂಬಿಯೇ ಆಧಾರ, ಮಾನವ ಜನ್ಮ ಧನ್ಯತೆ ಪಡೆಯೇ ಸೇವೆಯೇ ಆಧಾರ. ಬೆಳಕನು ನೀಡೋ ದೀಪಕ್ಕೆ ಎಂದು ಭಕ್ತಿಯೇ ಆಧಾರ, ಆತ್ಮದ ಜ್ಞಾನದ ಜ್ಯೋತಿಯು ಬೆಳಗೆ ಭಕ್ತಿಯೇ ಆಧಾರ. ಈ ಬಾಳ ಬೆಳಗೋಕೆ ನಾಲ್ಕು ವೇದವೇ ಆಧಾರ, ಸತ್ಯದ ಮಾರ್ಗದ ಕಾಲ್ಗಳು ನಡೆಯೇ ವಿಜಯದ ಸಾಕಾರ ಸ್ವಾಮಿ. ಅಯ್ಯಪ್ಪ ಶರಣು ಮಣಿಕಂಠ ಶರಣು, ಅಯ್ಯಪ್ಪ ಶರಣು ಮಣಿಕಂಠ, ಅಯ್ಯಪ್ಪ ಶರಣು ಮಣಿ
ಈ ವೇಳೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇಗುಲ ಸಮಿತಿಯ ಅಧ್ಯಕ್ಷರಾದ ವೀರಪ್ರಸಾದ್ ಶೆಟ್ಟಿಯವರು ಮಾತನಾಡಿ, ಶಬರಿಮಲೈ ಯಾತ್ರಾತ್ರಿಗಳು ಮಂಡಲ ಪೂಜೆ ನಡೆಸುತ್ತಿರುವ ಸಂದರ್ಭದಲ್ಲಿಯೇ ಶ್ರೀಗಳು ಅಯ್ಯಪ್ಪ ದೇಗುಲಕ್ಕೆ ಭೇಟಿ ನೀಡಿರುವುದು ವಿಶೇಷವೆನಿಸಿದೆ ಎಂದರು. ವಿಶೇಷವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ 6ನೇ ವರ್ಷದ ಮಂಡಲ ಪೂಜಾ ಕಾರ್ಯಕ್ರಮಕ್ಕೆ ನಾಯಕ ಸಮಾಜದ ಕಡೆಯಿಂದ ಸ್ವಾಮೀಜಿಯವರು ಪ್ರಸಾನಂದ ಸ್ವಾಮಿಗಳು ಇವತ್ತು ಗುಡಿಗೆ ಆಗಮಿಸಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಇವತ್ತೊಂದು ದಿವಸ ಬಂದಿರೋದು ನಾವು ವಿಶೇಷವಾಗಿ ನಾವು ಭಾಳ ಸಂತೋಷ ಪಡುವಂಥ ವಿಚಾರ. ನಮ್ಮ ಅಯ್ಯಪ್ಪ ಸ್ವಾಮಿನೇ ಇವತ್ತು ಅವ್ರನ್ನ ಇಲ್ಲಿ ಕಳಿಸಿದ್ದಾರೆ ಅನ್ನಷ್ಟು ನಮಗೆ ಸಂತೋಷ ಆಗಿದೆ. ಇವತ್ತು ಅವರು ಬಂದಿದ್ದ ಸಂದರ್ಭದಲ್ಲಿ ನಮ್ಮ ನಾರಾಯಣಪ್ಪ ಅವರು ಇರಲಿ, ಹನುಮಂತಪ್ಪ ಅವರು ಇರಲಿ, ನಮ್ಮ ಪ್ರಭಾಕರ್ ಅವರು ಇರಲಿ, ನಮ್ಮ ಆತ್ಮೀಯರು ಎಲ್ಲರೂ, ನಮ್ಮ ಗ್ರಾಮದವರು ಇರಲಿ, ಎಲ್ಲರೂ ಸೇರಿ ಇವತ್ತು ಅಯ್ಯಪ್ಪ ಸ್ವಾಮಿ ಮಾಲಾಧಾರಣಿಗಳು ಹೀಗೆ ಪೂಜೆ ಮುಗಿದ ಮೇಲೆ ಎಲ್ಲ ಸ್ವಾಮಿಗಳು ಸ್ವಲ್ಪ ಅವರವ್ರ ಕಾಯಕಕ್ಕೆ ಹೋಗಿರ್ತಾರೆ. ಆದ ಕಾರಣ ಸ್ವಾಮೀಜಿ ಮಾಲಾಧಾರಣ ಸ್ವಾಮಿಗಳು ಸ್ವಲ್ಪ ಕಡಿಮೆ ಇದ್ದಾರೆ ಇಲ್ಲಿ. ಇವತ್ತು ಸ್ವಾಮೀಜಿ ಬಂದಿರೋದು ಮುಖ್ಯವಾಗಿ ಈ ಒಂದು ವಿಶೇಷ ದಿವಸದಲ್ಲಿ ನಾವು ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೀವಿ. ಆ ಸ್ವೀಕಾರವನ್ನು ದೇವರಿಗೆ ಒಪ್ಪಿಸ್ತೀವಿ. ಈ ಒಂದು ಲೋಕ ಕಲ್ಯಾಣಕ್ಕಾಗಿ ಅವರು ಒಂದು ಪರವಾಗಿ ನಾನು ಬೇಡ್ಕೊಳ್ಳೋದೇನೆಂದರೆ, ಎಲ್ಲರೂ ಸುಖ ಸಂತೋಷವಾಗಿರಬೇಕು ಅಂದರೆ ಅವರೊಂದು ಆಶೀರ್ವಾದ ದೇವ್ರು ಹೆಂಗೋ ದೇವ್ರ ನಂತರ ಅವ್ರ ಗುರುಗಳ ಆಶೀರ್ವಾದವೂ ಎಲ್ಲರಿಗೂ ಬೇಕು. ಅದೇ ರೀತಿ ನಮ್ಮ ಗಂಗಾವತಿ ಜನಗಳಿಗೆ ಎಲ್ಲ ಒಳ್ಳೆಯದಾಗಲಿ, ರೈತರಿಗೂ ವ್ಯಾಪಾರಸ್ಥರಿಗೆ ಅಂತೇಳಿ ನಾನು ಮನವಿ ಮಾಡ್ತಾ. ಪ್ರಸನ್ನಾನಂದಪುರಿ ಶ್ರೀಗಳು ಆಶೀರ್ವಚನ ನೀಡಿ, ಜಾಗತಿಕ ತಾಪಮಾನ ಪರಿಸರ ಮಾಲಿನ್ಯದಿಂದಾಗಿ ಮಾನವ ಸಂಕುಲ ಅತಿವೃಷ್ಟಿ ಅನಾವೃಷ್ಟಿಯ ಸಮಸ್ಯೆ ಎದುರಿಸುತ್ತಿದ್ದು, ಪ್ರಕೃತಿ ಸಮತೋಲನ ಹೊಂದಲು ಜಗತ್ತಿನಲ್ಲಿ ಶಾಂತಿ ನೆಮ್ಮದಿಗಳು ನೆಲೆಸಲು ದೈವಾನುಗ್ರಹ ಬೇಕು, ಭಗವಂತ ಸರ್ವರಿಗೂ ಒಳಿತು ನೀಡಲಿ ಎಂದರು. ಸಂಸ್ಕೃತಿಯಲ್ಲಿ ದೇವಾಲಯಗಳು ದೇವಸ್ಥಾನಗಳು ಅಂತಂದರೆ ಅದರದೇ ಆಗಿರತಕ್ಕಂಥ ಪಾವಿತ್ರ್ಯತೆಯನ್ನು ಹೊಂದಿದ್ದಾವೆ. ಆ ಹಿನ್ನೆಲೆಯಲ್ಲಿ ಮೂಲಸ್ಥಾನ ಕೇರಳದ ಶಬರಿಮಲೆ. ಆ ಅಯ್ಯಪ್ಪ ಸ್ವಾಮಿ ಇಡೀ ಜಗತ್ತಿನ ಮಾನವರಿಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಅಲ್ಲಿ ನೆಲೆನಿಂತು ಮೋಕ್ಷದ ಸ್ಥಾನಕ್ಕಾಗಿ ಆತ ನೆಲೆನಿಂತು ಇವತ್ತು ಸನ್ಮಾರ್ಗವನ್ನು ಮಾಡ್ತಾ ಇದ್ದಾನೆ. ಆ ಭಗವಂತ ದಯಾಮಯ ಇರತಕ್ಕಂಥ ಅಯ್ಯಪ್ಪ ಸ್ವಾಮಿ ಇವತ್ತು ಆತನ ಸಂಕಲ್ಪ ಏನೋ ಗೊತ್ತಿಲ್ಲ ನಮಗೆ, ಆ ಈ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಈ ಒಂದು ಎತ್ತರವಾಗಿರ್ತಕ್ಕಂಥ ಬೆಟ್ಟದಲ್ಲಿ ಬಂದು ಆತ ನೆಲೆನಿಂತಿದ್ದಾನೆ. ಆತನಿಗೆ ಪೂರಕವಾಗಿ ಈ ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ವೀರಪ್ರಸಾದ್ ಶೆಟ್ಟಿಯವರು ಎಲ್ಲರ ಸಾರ್ವಜನಿಕರ ಸಹಕಾರದಿಂದ ಇವತ್ತು ಆ ಸ್ವಾಮಿಯ ಸೇವೆಯನ್ನು ಮಾಡಲಿಕ್ಕೆ ಕಂಕಣಬದ್ಧರಾಗಿ ನಿಂತುಕೊಂಡಿದ್ದಾರೆ. ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಒಂದು ಶ್ರದ್ಧೆ, ಒಂದು ನಂಬಿಕೆ, ವಿಶ್ವಾಸ ಬಹಳ ಮುಖ್ಯ. ಇವತ್ತು ಕಳೆದ 5-6 ವರ್ಷಗಳಿಂದ ಈ ದೇವಸ್ಥಾನದ ನಿರ್ಮಾಣದ ಹಿನ್ನೆಲೆಯಲ್ಲಿ 108 ವಿಘ್ನಗಳು ಬಂದರೂ ಸಹ ಅದೆಲ್ಲವನ್ನು ಸ್ವಾಮಿಗೆ ಅರ್ಪಿಸಿ ಒಂದು ಧರ್ಮ ಸ್ಥಾಪನೆ ಆಗಬೇಕು ಅನ್ನುವಂಥ ಹಿನ್ನೆಲೆಗೆ ಮಹತ್ ಕೈಂಕರಿಕೆಗೆ ತಮ್ಮನ್ನು ಸಮರ್ಪಣೆಗೊಳ್ಳತಕ್ಕಂಥ ಮಹನೀಯರಿಗೆ ನಮ್ಮ ಶ್ರೀಮಠದ ಪರವಾಗಿ ತುಂಬ ಹೃದಯದ ಹಾರೈಕೆಗಳನ್ನು, ಶುಭವನ್ನು ಕೋರಿ ಆ ದಯಾಮಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಈ ಭಾಗಕ್ಕೆ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಡಲಿ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ವಿಜ್ಞಾನಿಗಳು ಕೂಡ ಆತಂಕ ಪಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ, ಭೂಮಿ ಅಂತರ್ಜಲ ಮಟ್ಟ ಕುಸಿತಾ ಇದೆ, ಇದರಿಂದ ಮಳೆಯಲ್ಲಿ ವ್ಯತ್ಯಾಸಗಳಾಗೋದ್ರಿಂದ ನಮ್ಮ ರೈತರಿಗೆ ಅತಿವೃಷ್ಟಿಯಿಂದ ಅನಾನುಕೂಲ ಆಗ್ತದೆ, ಅನಾವೃಷ್ಟಿಯಿಂದ ಕೂಡ ಅನಾನುಕೂಲ ಆಗ್ತದೆ. ಆ ಭಗವಂತನಲ್ಲಿ ನಾವೆಲ್ಲ ಏನು ಸಂಕಲ್ಪ ಮಾಡಬೇಕಪ್ಪ ಅಂದರೆ ಅಯ್ಯಪ್ಪ ಸ್ವಾಮಿಯಲ್ಲಿ ನಮಗೆ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಡಪ್ಪ ಅಂತೇಳಿ ನಾವೆಲ್ಲರೂ ಕೂಡ ಈ ವಿಶೇಷವಾಗಿರ್ತಕ್ಕಂಥ ಮಂಡಲ ಪೂಜೆ ದಿವಸ ನಾವು ಸಂಕಲ್ಪ ಮಾಡೋದ್ರ ಮೂಲಕವಾಗಿ ಆ ಭಗವಂತ ನಮಗೆ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟರೆ ನಮ್ಮ ರೈತರ ಬದುಕು ಹಸನಾಗಿರ್ತದೆ, ಜನರ ಜೀವನ ಬಂಗಾರವಾಗ್ತದೆ. ಆ ಹಿನ್ನೆಲೆಯಲ್ಲಿ ಭಗವಂತನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಬದುಕು ಹಸನಾಗುವ ನಿಟ್ಟಿನಲ್ಲಿ ತಾವು ಹಾರೈಸ್ರಿ ಅಂಥೇಳಿ ನಾವೆಲ್ಲ ಸಂಕಲ್ಪವನ್ನು ಮಾಡಿಕೊಂಡು ಆ ಸ್ವಾಮಿಯ ಈ ಒಂದು ಏನು ನಮ್ಮ ಅಧ್ಯಕ್ಷರು ಇಲ್ಲಿ ಏನು ಸಮಾಜಮುಖಿಯಾಗಿ ಕೈಂಕರ್ಯವನ್ನು ತಮ್ಮ ತೋಡಿಸ್ಕೊಂಡಿದ್ದಾರೆ ಅದು ಉತ್ತರೋತ್ತರವಾಗಿ ಬೆಳೀಲಿ. ಬಹುತೇಕವಾಗಿ ಈ ಒಂದು ದೇವಸ್ಥಾನಕ್ಕೆ ಬಂದ ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಭವ ಏನಪ್ಪ ಅಂದರೆ ನಾವು ಶಬರಿಮಲೆಗೆ ಹೋಗಿ ದರ್ಶನ ಮಾಡಿಕೊಂಡಾಗ ಅಲ್ಲಿ ಏನು ಅನುಭವ ಆಯಿತೋ ಅದೇ ಅನುಭವ ಇಲ್ಲಿ ಅದೇ ಫೀಲಿಂಗು ನಮಗೆ ಒಂದು ತಂದುಕೊಡ್ತು. ಈ ಸುಂದರವಾಗಿರ್ತಕ್ಕಂಥ ಪರಿಸರದಲ್ಲಿ ಆ ಸ್ವಾಮಿ ನೆಲೆನಿಂತು ಎಲ್ಲ ಭಕ್ತರನ್ನು ಹಾರೈಸ್ತಾ ಇದ್ದಾನೆ. ಈ ಭಾಗಕ್ಕೆ ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಡಲಿ ಅಂತೇಳಿ ತುಂಬ ಹೃದಯದಿಂದ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.
ಈ ಸಂದರ್ಭದಲ್ಲಿ ಜೆಎನ್ಎನ್ ಗ್ರೂಪ್ಸ್ನ ಮುಖ್ಯಸ್ಥರು ಹಾಗೂ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರೂ ಆದ ಜೋಗದ ನಾರಾಯಣಪ್ಪ ನಾಯಕ, ನಗರಸಭೆ ಮಾಜಿ ಅಧ್ಯಕ್ಷ ಜೋಗದ ಹನುಮಂತಪ್ಪ ನಾಯಕ ಮತ್ತಿತರರು ಉಪಸ್ಥಿತರಿದ್ದರು.